ಅನಂತವಾದ ಈ ವಿಶ್ವದಲ್ಲಿ ಜೀವಿಗಳಿರುವ ಏಕೈಕ ಗ್ರಹ ಭೂಮಿ ಇದಕ್ಕೆ ಮುಖ್ಯ ಕಾರಣ ಇಲ್ಲಿರುವ ನೀರು ಗಾಳಿ ಬೆಳಕು ಆಹಾರ ಇತ್ಯಾದಿ ಭೂಮಿಯ ಮೂರನೆಯ ಎರಡರಷ್ಟು ಭಾಗ ನೀರಿನಿಂದ ಆವರಿಸಿದ್ದು ಸಾಗರ ಸಮುದ್ರ ಸರೋವರ ಕೆರೆ ನದಿ ಹಾಗೂ ಹಿಮರೂಪದಲ್ಲಿ ಸಂಗ್ರಹವಾಗಿದೆ ಇದರಿಂದಾಗಿಯೇ ಭೂಮಿ ಆಕಾಶದಿಂದ ನೀಲಿಯಾಗಿ ಕಾಣಿಸುತ್ತದೆ ನೀರಿನ ಪ್ರಾಮುಖ್ಯತೆ ನೀರು ಜೀವಜಲ ಜೀವನ ಸಂಜೀವಿನಿ ಭೂಮಿಯ ಬಹುಮುಖ್ಯ ಸಂಪನ್ಮೂಲ ನೀರಿಲ್ಲದೆ ಪ್ರಪಂಚದಲ್ಲಿ ಜೀವಿಗಳಿರಲು ಸಾಧ್ಯವೇ ಇಲ್ಲ ಪ್ರತಿಯೊಂದು ಜೀವಿಯ ದೇಹವು ಶೇಕಡ 60ರಿಂದ 70ರಷ್ಟು ನೀರಿನ ಅಂಶದಿಂದ ಕೂಡಿದೆ ಜನರ ಬದುಕು ಹಾಗೂ ಜೀವನ ನೀರಿನ ಮೇಲೆಯೇ ಅವಲಂಬಿಸಿದೆ ಕೃಷಿಗೆ ಕೈಗಾರಿಕೆಗೆ ವಿದ್ಯುತ್ ಉತ್ಪಾದನೆಗೆ ಕಟ್ಟಡ ಕಾಮಗಾರಿಕೆಗೆ ತ್ಯಾಜ್ಯಗಳ ಶುದ್ಧೀಕರಣಕ್ಕೆ ಸರಕು ಸಾಗಾಣಿಕೆಗೆ ಸಾರಿಗೆ ಮಾರ್ಗವಾಗಿ ಹಾಗೂ ಮನೋರಂಜನೆ ಚಟುವಟಿಕೆಗಳಿಗೆ ಜಲಸಂಪನ್ಮೂಲ ಬಳಕೆಯಾಗುತ್ತಿದೆ ಭೂಮಿಯ ಮೇಲೆ ಲಭ್ಯವಿರುವ ನೀರಿನ ಶೇಕಡ 3ರಷ್ಟು ಮಾತ್ರ ಮನುಷ್ಯನ ಬಳಕೆಗೆ ಯೋಗ್ಯವಾದ ಸಿಹಿ ನೀರಾಗಿದೆ ಇನ್ನುಳಿದ ಶೇಕಡ 97ರಷ್ಟು ನೀರು ಸಾಗರ ಸಮುದ್ರಗಳಲ್ಲಿರುವ ಬಳಸಲು ಯೋಗ್ಯವಲ್ಲದ ಉಪ್ಪು ನೀರಾಗಿದೆ ಶೇಕಡ 3ರಷ್ಟಿರುವ ಸಿಹಿ ನೀರಿನಲ್ಲಿಯೇ ಮತ್ತೆ ಶೇಕಡ 69.6ರಷ್ಟು ನೀರು ದ್ರವ ಪ್ರದೇಶಗಳಲ್ಲಿ ಮಂಜುಗಡ್ಡೆಯ ರೂಪದಲ್ಲಿದೆ ಶೇಕಡ 30.1ರಷ್ಟು ನೀರು ಭೂಮಿಯಲ್ಲಿ ಅಂತರ್ಜಲದ ರೂಪದಲ್ಲಿದೆ ಉಳಿದ ಶೇಕಡ 0.3ರಷ್ಟು ನೀರು ಮಾತ್ರ ಭೂಮಿಯ ಮೇಲೆ ನದಿ ಕೆರೆ ಸರೋವರಗಳಲ್ಲಿ ಲಭ್ಯವಿದೆ ಭೂಮಿಯ ಮೇಲೆ ಲಭ್ಯವಿರುವ ಶೇಕಡ 0.3ರಷ್ಟು ನೀರಿನಲ್ಲಿಯೇ ಮನುಷ್ಯ ಕುಡಿಯಲು ಅಡುಗೆ ಮಾಡಲು ಪಾತ್ರೆ ತೊಳೆಯಲು ಸ್ನಾನ ಮಾಡಲು ಬಟ್ಟೆ ತೊಳೆಯಲು ಪ್ರಾಣಿ ಪಕ್ಷಿಗಳಿಗೆ ಕೃಷಿಗೆ ಕಾರ್ಖಾನೆಗಳಿಗೆ ಕಟ್ಟಡ ಕಾಮಗಾರಿಗಳಿಗೆ ಮುಂತಾದ ಕೆಲಸ ಕಾರ್ಯಗಳಿಗೆ ಬಳಸುತ್ತಿದ್ದಾನೆ ಹೆಚ್ಚುತ್ತಿರುವ ಮನುಷ್ಯನ ಚಟುವಟಿಕೆಗಳಿಂದಾಗಿ ಜೀವಜಲವಾದ ನೀರು ಕಲುಷಿತಗೊಂಡು ಜಲಮಾಲಿನ್ಯ ಉಂಟಾಗುತ್ತಿದೆ ನೀರಿನ ಮೂಲಗಳಿಗೆ ಹೊರಗಿನ ಸಾಮಗ್ರಿಗಳಲ್ಲ ಕಸ ಕಡ್ಡಿಗಳು ತ್ಯಾಜ್ಯ ವಸ್ತುಗಳು ಮಲಮೂತ್ರಗಳು ರಾಸಾಯನಿಕ ವಸ್ತುಗಳು ಹಾನಿಕಾರಕ ಸೂಕ್ಷ್ಮಜೀವಿಗಳು ಸೇರಿ ನೀರು ಮಲಿನಗೊಳ್ಳುವುದನ್ನು ಜಲಮಾಲಿನ್ಯ ಎನ್ನುವರು ಜಲಮಾಲಿನ್ಯಕ್ಕೆ ಕಾರಣವಾದ ಪ್ರಮುಖ ಮಾಲಿನ್ಯಕಾರಕಗಳು ಕೈಗಾರಿಕೆಗಳು ಕೃಷಿ ಮೂಲಗಳು ಜನವಸ್ತಿ ಪ್ರದೇಶದ ತ್ಯಾಜ್ಯಗಳು ಪೆಟ್ರೋಲಿಯಂ ತ್ಯಾಜ್ಯಗಳು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿನ ರಿಯಾಕ್ಟರ್ ಮತ್ತು ಟರ್ಬೈನ್ಗಳನ್ನು ತಂಪಾಗಿಡಲು ಬಳಸುವ ನೀರು ಅಗಾಧವಾದ ಶಾಖ ಮತ್ತು ವಿಕಿರಣ ವಸ್ತುಗಳನ್ನು ಜಲಮೂಲಗಳಿಗೆ
ಸೇರಿಸುತ್ತವೆ. ಗಣಿ ಕೈಗಾರಿಕೆಗಳಲ್ಲಿ ಅದಿರನ್ನು ಶುದ್ಧೀಕರಿಸಲು ಬಳಸುವ ನೀರು, ಗಣಿ ತ್ಯಾಜ್ಯಗಳನ್ನು, ರಾಸಾಯನಿಕಗಳನ್ನು ಜಲಮೂಲಕ್ಕೆ ಸೇರಿಸುತ್ತದೆ. ಆಹಾರ ಸಂಸ್ಕರಣ ಕೈಗಾರಿಕೆಗಳು, ಕಸಾಯಿಖಾನೆಗಳು ಹೊರಚೆಲ್ಲುವ ಮಾಂಸ, ರಕ್ತ, ಚರ್ಮ ಇತ್ಯಾದಿಗಳಿಂದಾಗಿಯೂ ಕೂಡ ನೀರು ಮಲಿನಗೊಳ್ಳುತ್ತದೆ. ಕೀಟನಾಶಕ ಕಾರ್ಖಾನೆ, ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಬಣ್ಣದ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ ಮುಂತಾದ ಕಾರ್ಖಾನೆಗಳು ಭಾರ ಲೋಹ ಮತ್ತು ಹೈಡ್ರೋಕಾರ್ಬನ್ಗಳನ್ನು ನೀರಿಗೆ ಸೇರಿಸುತ್ತವೆ. ಕೃಷಿಯಲ್ಲಿ ಬಳಸುವ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರಗಳು ಮಳೆಯ ನೀರಿನೊಂದಿಗೆ ಜಲಮೂಲಗಳಿಗೆ ಸೇರುತ್ತವೆ. ಜನವಸತಿ ಪ್ರದೇಶಗಳ ಬಚ್ಚಲು ಮನೆಗಳಿಂದ ಹೊರಬರುವ ನೀರಿನಲ್ಲಿರುವ ತ್ಯಾಜ್ಯಗಳಾದ ಸಾಬೂನು, ಮಾರ್ಜಕ, ಶ್ಯಾಂಪೂ, ಮಲಮೂತ್ರಗಳು, ಕಸ ಕಡ್ಡಿಗಳು ಸಂಸ್ಕರಿಸದೆ ನೇರವಾಗಿ ಚರಂಡಿಗಳ ಮೂಲಕ ಸಮೀಪದ ನದಿ ಕೆರೆಗಳಿಗೆ ಸೇರಿ ಜಲಮಾಲಿನ್ಯ ಉಂಟಾಗುತ್ತದೆ. ಸಮುದ್ರದಲ್ಲಿ ಪೆಟ್ರೋಲಿಯಂ ಸಂಸ್ಕರಣ ಘಟಕದಿಂದ ಹಾಗೂ ದೊಡ್ಡ ದೊಡ್ಡ ಹಡಗುಗಳ ಮೂಲಕ ತೈಲ ಸಾಗಿಸುವಾಗ ಪೆಟ್ರೋಲಿಯಂ ಉತ್ಪನ್ನಗಳು ಸಮುದ್ರ ಸೇರಿ ಜಲಮಾಲಿನ್ಯ ಉಂಟಾಗುತ್ತಿದೆ. ಜಲಮಾಲಿನ್ಯದ ಪರಿಣಾಮಗಳು: ಸಾಂಕ್ರಾಮಿಕ ರೋಗಗಳು, ಅಂಗವಿಕಲತೆ, ಬುದ್ಧಿಮಾಂದ್ಯತೆ, ಜಲಜೀವಿಗಳಿಗೆ ತೊಂದರೆ. ಕಲುಷಿತ ನೀರು ಸೇವನೆಯಿಂದ ಕಾಮಾಲೆ, ವಿಷಮಶೀತ ಜ್ವರ, ಆಮಶಂಕೆ, ವಾಂತಿ, ಭೇದಿ, ಕಾಲರ ಮುಂತಾದ ಸಾಂಕ್ರಾಮಿಕ ರೋಗಗಳು ಉಂಟಾಗುತ್ತವೆ. ಫ್ಲೋರೈಡ್ಯುಕ್ತ ನೀರು ಸೇವನೆಯಿಂದ ಫ್ಲೋರೋಸಿಸ್ ಎಂಬ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ. ಕುಡಿಯುವ ನೀರಿನಲ್ಲಿ, ತರಕಾರಿಗಳಲ್ಲಿ, ಹಣ್ಣು ಹಂಪಲುಗಳಲ್ಲಿ ಕೀಟನಾಶಕಗಳ ಸಾಂದ್ರತೆ ಹೆಚ್ಚುವುದರಿಂದ ಅಂತಹ ಪ್ರದೇಶದಲ್ಲಿ ಜನಿಸುವ ಮಕ್ಕಳು ಬುದ್ಧಿಮಾಂದ್ಯತೆ ಮತ್ತು ದೈಹಿಕ ಅಂಗವಿಕಲತೆಗೆ ಒಳಗಾಗುತ್ತವೆ. ರಾಸಾಯನಿಕ ತ್ಯಾಜ್ಯಗಳು, ಕಾರ್ಖಾನೆಗಳ ಬಿಸಿ ನೀರು ಇತ್ಯಾದಿಗಳಿಂದಾಗಿ ಮೀನುಗಳು ಸಾಯುತ್ತವೆ. ಪೆಟ್ರೋಲಿಯಂ ಜಿಡ್ಡಿನಿಂದ ರೆಕ್ಕೆ ಬಿಡಿಸಿಕೊಳ್ಳಲಾಗದೆ ಜಲಪಕ್ಷಿಗಳು ಸಾಯುತ್ತವೆ. ಜಲಮಾಲಿನ್ಯ ನಿಯಂತ್ರಿಸುವ ವಿಧಾನಗಳು: ಮಾಲಿನ್ಯ ಮೂಲಗಳ ನಿಯಂತ್ರಣ, ಕೈಗಾರಿಕಾ ತ್ಯಾಜ್ಯ ಜಲಗಳ ಮರುಬಳಕೆ, ಕೈಗಾರಿಕಾ ತ್ಯಾಜ್ಯ ಜಲಗಳ ಶುದ್ಧೀಕರಣ, ಕೊಳಚೆ, ಮಲಮೂತ್ರಯುಕ್ತ ತ್ಯಾಜ್ಯಗಳ ಶುದ್ಧೀಕರಣ. ಕೃಷಿ ಚಟುವಟಿಕೆಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರಗಳಂತಹ
ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ಇದರಿಂದಾಗಿ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳಿಂದಾಗಬಹುದಾದ ಜಲಮಾಲಿನ್ಯ ನಿಯಂತ್ರಿಸಬಹುದು. ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಉಪಕರಣಗಳನ್ನು ತಂಪಾಗಿಸಲು ಬಳಸುವ ನೀರನ್ನು ನದಿಗಳಿಗೆ ಬಿಡದೆ ಮರುಬಳಕೆ ಮಾಡಬೇಕು. ಮರುಬಳಕೆ ಮಾಡಲು ಸಾಧ್ಯವಿಲ್ಲದಂತಹ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಅವುಗಳ ಮಾಲಿನ್ಯಕಾರಕಗಳ ಪ್ರಮಾಣವನ್ನು ತಗ್ಗಿಸಿ ನೈಸರ್ಗಿಕ ಜಲಮೂಲಗಳಿಗೆ ವಿಸರ್ಜಿಸಬೇಕು. ನಗರಗಳ ಚರಂಡಿಗಳ ಮೂಲಕ ಹರಿಯುವ ಕೊಳಚೆ ನೀರನ್ನು ನೇರವಾಗಿ ಜಲಮೂಲಗಳಿಗೆ ಹರಿಸದೆ ಅದನ್ನು ಸಂಸ್ಕರಿಸಿ ಶುದ್ಧೀಕರಿಸಿ ತ್ಯಾಜ್ಯಗಳನ್ನು ಗೊಬ್ಬರ ತಯಾರಿಕೆಗೂ ನೀರನ್ನು ತೋಟಗಾರಿಕೆಗೂ ಮರುಬಳಕೆ ಮಾಡಬಹುದು. ಏಕೆಂದರೆ ನೀರಿನ ಪ್ರತಿಯೊಂದು ಹನಿಯು ಅತ್ಯಮೂಲ್ಯ, ಅದನ್ನು ರಕ್ಷಿಸಿ.